ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಿಂಗಾರ ಇಲ್ಲದೆ ಯಾವ ಪೂಜೆ ಅರ್ಚನೆ ಇಲ್ಲ ಭೂತಗಳಿಗೆ ಇಲ್ಲವೇ ಇಲ್ಲ ಆ ಥರ ಮಾಡ್ತಾರೆ ಗರ್ಭಿಣಿಗೆ ತುಂಬ ಮಹತ್ವ ಕೊಡ್ತಾರೆ ಮತ್ತೆ ನಮ್ಮ ದೈವಗಳನ್ನು ಮಂತ್ರಿಸಿ ತರುವುದಿದ್ರು ಪಿಂಗಾರದ ಮೂಲಕನೇ ಪಿಂಗಾರದ ಕೋಶವು ಗರ್ಭವನ್ನು ಸಂಕೇತಿಸ್ತದೆ ಕೋಶ ಹೊಡೆದಾಗ ಅದರಲ್ಲಿ ಮಿಡಿಗಳು ಸಿಗುತ್ತೆ ಹೆಣ್ಣಿನ ಬಸಿರಿ ಹೆಣ್ಣಿಗೆ ಕೊಡುವ ಪಿಂಗಾರ ಮೊದಲ ಬಸುರಿ ಹೆಣ್ಣಿಗೆ ಪಿಂಗಾರ ಕೊಡ್ತಾರೆ ಬಾಯ್ಕಿಯಲ್ಲಿ ಅದರಲ್ಲಿ ಅದನ್ನು ಒಡೆದು ನೋಡುವಾಗ ಒಳಗೆ ಫಲವಂತಿಕೆ ಬೀಜಗಳು ಇರಬೇಕಂತ ಒಂದು ನಂಬಿಕೆ ಇದೆ ಆಗ ಮಾತ್ರ ಬಸರಿಯ ಹೊಟ್ಟೆಯ ಮಗು ಸಶಕ್ತವಾಗಿ ಭೂಮಿಗೆ ಬರುವುದು ಅಂತ ತುಳು ಸಂಸ್ಕೃತಿಯಲ್ಲಿ ಪಿಂಗಾರಕ್ಕೆ ವಿಶಿಷ್ಟ ಸ್ಥಾನ ಇದೆ ಎಲ್ಲ ಆಚರಣೆಗಳಲ್ಲಿ ಆರಾಧನೆಗಳಲ್ಲಿ ಪಿಂಗಾರ ಬೇಕು ಆದರೆ ಅದಕ್ಕೆ ಅಷ್ಟೇ ಮಡಿ ಇದೆ ಪಿಂಗಾರವನ್ನು ಮಹಿಳೆ ಅಂದರೆ ಕನ್ಯೆ ಫಲವತಿ ಆದ ಮೇಲೆ ಅಂದ್ರೆ ದೊಡ್ಡವಳಾಗದ ತಂದರ್ಬಲ್ಲಿ ಅವಳಿಗೆ ಹಿಂದೆ ಒಂದು ಕರಪತ್ತವನ್ನು ಆಚರಣೆ ಇತ್ತು ಮತ್ತೆ ಒಂದು ಕಲಶ ನಿರ್ಮಿಯದ ಒಂದು ಆಚರಣೆ ಇತ್ತು ಅದೆರಡು ಆಗದೇ ಇದ್ದ ಸಂದರ್ಭದಲ್ಲಿ ಪಿಂಗಾರನ ಅವಳು ಮುಡಿಯಬಾರದು ಹೆಣ್ಣು ಮಗಳು ಪಿಂಗಾರ ಮುಡಿಯಬೇಕಾದ್ರೆ ಅವಳು ಶುದ್ಧ ಆಗ್ಬೇಕು ಅವಳಿಗೆ ಕಲಶ ನಿರ್ಮಿಸಬೇಕು ಅಂತ ಒಂದು ನಂಬಿಕೆ ಇದೆ ಈಗ ಆಚರಣೆ ಯಾರು ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಪಿಂಗಾರಕ್ಕೆ ಒಂದು ಒಳ್ಳೆ ಸ್ಥಾನ ಮತ್ತೆ ನಮ್ಮ ದೈವಗಳನ್ನು ಮಂತ್ರಿಸಿ ತರುವುದಿದ್ರು ಪಿಂಗಾರದ ಮೂಲಕನೇ ಮೈಸಂದಾಯ ದೈವವನ್ನು ಕೂಡ ಪಿಂಗಾರದಲ್ಲಿ ಮಂತ್ರಿಸಿ ಕೊಟ್ಟರು ಅಂತ ಅಂತರ ಸುಮಾರು ದೈವಗಳ ಬಗ್ಗೆ ಕೂಡ ಪಿಂಗಾರದ ಸ್ಥಾನ ಬರ್ತದೆ ಒಂದು ಪಿಂಗಾರ ಅಂದ್ರೆ ಏನು ಗೊತ್ತಾಯ್ತಲ್ಲ ಪಿಂಗಾರ ಅಂದ್ರೆ ಅಡಿಕೆಯ ಹೂ ಎಳೆ ಪಿಂಗಾರ ಆಗ್ಬೇಕು ಮುಡಿ ಮುಡಿಯುತ್ತೇವೆ ನಾವೆಲ್ಲ ಪಿಂಗಾರ ಮುಡಿಯುತ್ತೇವೆ ಆದರೆ ಸೂತಕದವರು ಪಿಂಗಾರ ಮುಡಿಯಬಾರದು ಅಂತ ಇದೆ ಅಷ್ಟರ ಮಟ್ಟಿಗೆ ಬೇರೆ ಯಾವ ಹೂವನ್ನು ಮುಡಿದ್ರು ಪರವಾಗಿಲ್ಲ ಪಿಂಗಾರವನ್ನು ಮುಡಿಯಬಾರದು ಅಂತ ಇದೆ ಮತ್ತೆ ಸಾವಿನ ಇದಕ್ಕೂ ನಾವು ನೀರಿನಲ್ಲಿ ಕಂಬ ಕಟ್ತೀವಲ್ಲ ಅದಕ್ಕೂ ಪಿಂಗಾರ ಬೇಕು ಮದುವೆಗೂ ಪಿಂಗಾರ ಬೇಕು ಹುಟ್ಟಿಗೂ ಪಿಂಗಾರ ಬೇಕು ಹಾಗೆ ನಮಗೆ ಪಿಂಗಾರ ಎಲ್ಲಕ್ಕೂ ಅಗತ್ಯ ಸಿರಿ ಆಚರಣೆಯಲ್ಲಿ ಪಿಂಗಾರ ಮಹತ್ವದ ಸ್ಥಾನ ಪಡೀತದೆ ಸಿರಿ ದರ್ಶನಕ್ಕೆ ನಿಲ್ಲುವವರು ಮತ್ತು ಕುಮಾರ ಪಾತ್ರೆ ಕೂಡ ಸತ್ತರೆ ಅವರಿಗೆ ಪಿಂಗಾರದಿಂದ ಎಡಕ್ಕೆ ಬಲಕ್ಕೆ ಪಿಂಗಾರ ಇಟ್ಟುಕೊಟ್ಟು ಅವರು ಮಣ್ಣು ಮಾಡಲಾಗ್ತದಂತೆ ಮಣ್ಣು ಮಾಡ್ತಾರ ಸುಡ್ತಾರ ಗೊತ್ತಿಲ್ಲ ನನಗೆ ಬಟ್ ಸಾವಿನ ಸಂದರ್ಭದಲ್ಲಿ ಸುಡ್ತಾರ ಅದನ್ನು ಇಟ್ಟು ಇಡ್ತಾರಂತೆ ಇಲ್ಲಿ ನೋಡಿ ಈ ಪಾರ್ದದಲ್ಲಿ ಕೇಳಿದ ಒಂದು ಕಡೆ ಬರ್ತದೆ ರಾಮಕ್ಕ ಮುಗಿಯದಿ ಪಾರ್ದದಲ್ಲಿ ಇನಿ ಅಜ್ಜರನ ಪಚ್ಚಡದ ಕುಡೀಟು ಗಂಧ ಗುಳಿಗೆಡು ಸಿರಿ ಪಿಂಗಾರದ ಪಾಲೆಡು ಬೂರಿಗೆನಾ ಪಿಂಗಾರದ ಪಾಲೆ ಉಡೆದಂಡಿಗೆನ ಗಂಧದ ಗುಳಿಗೆನ ಪಿಂಗಾರದ ಪುರ್ಪುಡುಗೇನ ಅಜ್ಜರ ಪಚ್ಚದ ಕೊಡಿಟ್ಟು ಸಿರಿ ಉಡೆದು ಉಡೆದು ಉದಿಪ್ಪನೆ ಹಾಕ್ತಿರು ಪಿಂಗಾರ ಕೋಶ ಹೊಡೆದು ಬಂದ ಸಿರಿ ಅಂತ ರಾಮ ಗಿರ್ದಿ ಪಾಡವ್ರ ಇದೆ ಅಂದ್ರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ಇಂದು ಅಜ್ಜನವರ ಪಚ್ಚಡೆಯ ತುದಿಯಲ್ಲಿ ಗಂಧದ ಗುಳಿಗೆಯಲ್ಲಿ ಪಿಂಗಾರದ ಹಳೆಯೂ ಬಿತ್ತು ಪಿಂಗಾರದ ಹಾಳೆಯ ಹಾಳೆ ಬಿರಿಯಿತು ಗಂಧದ ಗುಳಿಗೆಯಲ್ಲಿ ಪಿಂಗಾರದ ಹಾಳೆಯಲ್ಲಿ ಅಜ್ಜನ ಪಚ್ಚಡೆಯ ತುದಿಯಲ್ಲಿ ಸಿರಿ ಬಿರಿದು ಅಂದ್ರೆ ಪ್ರಕಟವಾಗಿ ಉದಿಸಿ ಕಾಲೇ ಕಾಲೆ ಅಂತ ಹತ್ತಳು ಅಂತ ಆಗ ಅಲ್ಲಿ ಬರ್ತಾ ಇದೆ ಹಾಗೆ ಇನ್ನೊಂದು ಕಡೆಯಲ್ಲಿ ಅದೇ ಬರುತ್ತೆ ಎಲ್ಲ ಇನ್ನೊಂದು ಆನೆಕಲ್ಲಿನ ಬದಿಯಲ್ಲಿ ಗುಂಡುಕಲ್ಲ ಮರೆಯಲ್ಲಿ ಕುದುರೆಕಲ್ಲಿನ ನೇರಕ್ಕೆ ಗರುಡ ಕಂಬದ ಬುಡದಲ್ಲಿ ಹೋಮದ ಕೊಂಡದಲ್ಲಿ ಸಾವಿರ ಮಾನಿ ಭೂತಗಳು ನೂರ ಗಂಡಗನಗಳು ಕೋಟಿ ಪುಂಜನು ಗೆಜ್ಜೆತ್ತಿ ರಾವಣ ಮೈಸಂದಾಯನು ಪಿಂಗಾರದ ಪುಷ್ಪದಲ್ಲಿ ಗಂಧದ ಗುಳಿಗೆಯಲ್ಲಿ ಅಜ್ಜನ ಹಚ್ಚಳದ ತುದಿಯಲ್ಲಿ ಉದಿಸಿದ ಮಗಳು ಸಿರಿ ಹೇಳುತ್ತಾಳೆ ಅಂದ್ರೆ ಭೂತಗಳು ಕೂಡ ಸಿರಿಗಳು ಕೂಡ ಇದೆಲ್ಲ ಪಿಂಗಾರದ ಸಾಂಕೇತಿಕವಾಗಿ ಬರ್ತದೆ ನಾಗಬೆರ್ಮರು ಉದಿಸಿದ ಇನ್ನ ಇದ್ರು ಮುಡಿ ಚೌಲಡು ಇಡಿ ಪಿಂಗಾರಡು ಮಡಿ ಕಲೆ ಒಂದು ಹೂ ಒಕ್ಕಾಯಿ ಮಲ್ಲಿಗೆಡು ಮೊರಂಪಾಯಿ ಕೇದ ಗಿಡು ಸಾಪೊಂದ ಭೂತಲು ಉದಿಪನಾಯರು ಅಂತ ಮುಡಿ ಚೌಲದಲ್ಲಿ ಇಡೀ ಪಿಂಗಾರದಲ್ಲಿ ಪಿಂಗಾರದ ಮಡಿ ಕಳೆದು ಒಕ್ಕಾಯಿ ಅಂದರೆ ಒಂದು ದೊಳದ ಮಲ್ಲಿಗೆಯಲ್ಲಿ ವರಂಪಾಯಿ ಗೇದಿಗೆಯಲ್ಲಿ ವರ ನೀಡುವ ಭೂತಗಳು ಉದಯವಾದರು ಅಂದರೆ ಎಲ್ಲ ಕಡೆ ಮೈಸಂದಾಯ ಪಾಡ್ದನು ಕೂಡ ಹಾಗೆ ಬರ್ತದೆ ಕುಂಟಾಲ ಜಂತ್ರಿ ಕುಂಟಾಲ ಮಂತ್ರಿ ನಡುವುದಾನೆ ಬತ್ತಿರ ಅಲ್ಲಿ ಕೂಡ ಅದರಲ್ಲಿ ಕೂಡ ಪಿಂಗಾರದ ಪುಷ್ಪದಲ್ಲಿ ನೋಡಿ ತಗ್ಗರಿ ನಿಲ್ಲಿಟು ಉಂತಲ ಕಾಂತು ಸೆರಗ್ ಒಡ್ಡುವುದು ಉಂತುಲಾ ಇಡಿಯುಳ್ಳ ಉಳ್ಳ ಗಂಧದ ಗುಳಿಗಳು ದೈವನ ಮಂತ್ರದ ನಿನ್ನ ಸೆರಗು ಏನಾಗ ಉಟ್ಪಾದ ಕೊಪ್ಪೆ ಅಂತ ಹೇಳ್ತಾರಂತೆ ಅವನಿಗೆ ಭೂತ ಕೊಡುವವರು ಮೈಸೂರಿನ ಭೂತವನ್ನು ಕೊಡುವವರು ಹೀಗೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಿಂಗಾರು ಇಲ್ಲದೆ ಯಾವ ಪೂಜೆ ಅರ್ಚನೆ ಇಲ್ಲ ಭೂತಗಳಿಗೆ ಇಲ್ಲವೇ ಇಲ್ಲ ಈ ದೇವ ದೇವಸ್ಥಾನಗಳಿಗೆ ಪಿಂಗಾರು ತಗೊಂಡು ಭೂತ ಭೂತಸ್ಥಾನಗಳಿಗೆ ಹೋಗುವವರು ಪಿಂಗರ್ ಇಲ್ಲದೆ ಹೋಗೋಲ್ಲ ಯಾವುದೇ ಪಿಂಗರ್ ಇದ್ರೆ ಮೊದಲು ಪಿಂಗರ್ ನಾಗ ಮತ್ತು ಭೂತ ನಾನು ವಿದೇಶಿ ಬರೋಹರು ಸುಮ್ಮನೆ ಹೇಳಿದಲ್ಲ ನಾಗನೇ ಬೆರೆಮರ್ ಅಂದರೆ ಎಲ್ಲ ಭೂತಗಳ ಒಡೆಯ ಎಂಬ ಹೇಳೋದು ನಾಗ ಬೆರ್ಮರನ್ನು ಮನುಷ್ಯರಿಗೆ ಭೂತವನ್ನು ಕೂಡ ನಂಬಿದೆಗೆ ಕಾಡಿನ ಒಂದು ಕಲ್ಲಿನಲ್ಲಿ ತೊರೆಯ ನೀರಿನಲ್ಲಿ ಮತ್ತೆ ಹಸಿರು ಕುಡಿಪು ಅಂತ ಹೇಳ್ತೀವಿ ನಾವು ಕುಡಿಪಿನಲ್ಲಿ ಇದನ್ನು ನಾವು ದೈವ ಭೂತದ ಸಂಕೇತವಾಗಿ ಪರಿಗಣಿಸಿದ್ದು ಅಥವಾ ದೈವದ ಸಂಕೇತವಾಗಿ ಇದನ್ನು ಪರಿಗಣಿಸಿದ್ದು ಆ ಕಲ್ಲಿಗೆ ಮತ್ತೆ ನಾವು ಅದನ್ನೇ ಚಾವಡಿಗೆ ತಂದಿದ್ದು ನಿರಾಕಾರ ಸ್ವರೂಪದಲ್ಲಿ ಚಾವಡಿಯಲ್ಲಿ ನಂಬಿದ್ದು ಪಿಂಗಾರದಲ್ಲಿ ತಂದು ನಂಬಿದ್ದು ಪಿಂಗಾರವನ್ನು ಒಂದು ಹೆಣ್ಣಿನ ಗರ್ಭಕ್ಕೆ ಹೋಲಿಸಬಹುದು ನೀವು ಹೋಲಿಸ್ತಾರೆ ಮತ್ತೆ ನೋಡಿ ಆ ಗರ್ಭಿಣಿ ಹೆಣ ಹೆಂಡತಿಯ ಗಂಡ ಪಿಂಗಾರ ತೆಗೆಯಬಹುದು ಬಾರದು ನಿಷೇಧ ಆ ಅಂದ್ರೆ ಒಂದು ಲೆಕ್ಕದಲ್ಲಿ ನಮ್ಮ ಹಿರಿಯರು ಆ ನಮ್ಮ ಕೃಷಿ ಮೂಲ ಫಲವಂತಿಕೆ ಹೆಣ್ಣಿನ ಫಲವಂತಿಗೆ ಹೋಲಿಸಿ